ವೀಕ್ಷಕ ಮಿತ್ರರೇ, ನಿಮ್ಮ ದೇಸಿ ಮಿತ್ರನ ನಮಸ್ಕಾರಗಳು. ನಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಮಂಜುನಾಥ ಸ್ವಾಮಿ ಅಂದಾಕ್ಷಣ ನಮಗೆ ನೆನಪಿಗೆ ಬರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಹೌದಲ್ವಾ? ಆದರೆ ಶ್ರೀ ಮಂಜುನಾಥ ಸ್ವಾಮಿಯ ಈ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕಿಂತಲೂ ಹಳೆಯದಾದ, ಯುಗ ಯುಗಗಳನ್ನೂ ಮೀರಿದ ಪುರಾತನವಾದ ಕ್ಷೇತ್ರವಿದು. ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ನೆಲೆ ಹಾಗೂ ತವರು ಕ್ಷೇತ್ರ ಎನಿಸಿರುವ ಈ ಪುಣ್ಯಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಸನ್ನಿಧಾನ. ಸಾಕ್ಷಾತ್ ಪರಮೇಶ್ವರನೇ ಈ ಸ್ಥಳವನ್ನು ಗುರುತಿಸಿ ಪಾರ್ವತಿ ಸಮೇತ ನೆಲೆಸಿದ ಪರಮ ಪಾವನ ದಿವ್ಯ ಭೂಮಿ ಇದು. ರಾವಣನ ಅಂತ್ಯಕ್ಕೆ ತಾನೇ ಕಾರಣ ಎಂಬ ಭಾವನೆ ಬಂದಿದ್ದರಿಂದ ಆತನ ಸಹೋದರ ವಿಭೀಷಣನು ಪಶ್ಚಾತ್ತಾಪ ಮಾಡಿಕೊಳ್ಳಲು ಭೇಟಿ ನೀಡಿದ್ದ ಪಾವನ ಕ್ಷೇತ್ರವಿದು. ವನವಾಸದಲ್ಲಿದ್ದ ಪಾಂಡವರು ಸಂಚಾರ ಮಾಡುವ ಕಾಲಕ್ಕೆ ಈ ಪ್ರದೇಶದ ಗುಹೆಯೊಂದರಲ್ಲಿ ಇದ್ದರು ಎಂಬುದಕ್ಕೆ ಇಲ್ಲಿರುವ ಗುಹೆಯೇ ಸಾಕ್ಷಿಯಾಗಿ ಉಳಿದುಕೊಂಡಿದೆ. ಈ ಗುಹೆಯನ್ನು ಇಂದಿಗೂ ಪಾಂಡವರ ಗುಹೆ ಅಂತಲೇ ಕರೆಯುತ್ತಾರೆ. ಮುಂದೆ ಕಂಕಾಸುರನೆಂಬ ರಾಕ್ಷಸನ ಕಂಕವನ್ನು, ಅಂದರೆ ನಡುವನ್ನು, ಭೀಮಸೇನನು ಮುರಿದಿದ್ದರಿಂದ ಈ ಪ್ರದೇಶಕ್ಕೆ ಕಂಕನಾಡಿ ಅಥವಾ ಕಂಕನಾಡು ಎಂದು ಹೆಸರಿತ್ತೆಂದು ಚರಿತ್ರಕಾರರು ಹೇಳುತ್ತಾರೆ. ಹೀಗೆ ಯುಗಾಂತರಗಳನ್ನೂ ಮೀರಿದ ಪುರಾತನ ಶಕ್ತಿಶಾಲಿ ನೆಲವಿದು. ಕದ್ರಿಯಲ್ಲಿ ಶ್ರೀ ಮಂಜುನಾಥ ದೇವರು ನೆಲೆಯಾಗುವುದಕ್ಕೆ ಕಾರಣಕರ್ತರು ಶ್ರೀ ಪರಶುರಾಮರು. ಭೂಭಾರವನ್ನು ಇಳಿಸಲು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದ ಬಳಿಕ ಕಶ್ಯಪ ಮುನಿಗಳಿಗೆ ಭೂಮಿಯನ್ನು ದಾನವಾಗಿ ನೀಡುತ್ತಾರೆ. ತನಗಾಗಿ ಒಂದು ಪವಿತ್ರವಾದ ಭೂಮಿಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಪ್ರತ್ಯಕ್ಷನಾದ ಪರಮಾತ್ಮನು, ಕದಳೀವನ ಎಂಬ ಭೂಮಿ ಅತಿ ಶ್ರೇಷ್ಠವಾಗಿದ್ದು ನನಗೆ ಅತ್ಯಂತ ಪ್ರಿಯವಾಗಿದೆ, ನೀನು ಅಲ್ಲಿ ತಪಸ್ಸು ಮಾಡು, ಎಲ್ಲರ ಒಳಿತಿಗಾಗಿ ಅಲ್ಲಿ ನಾನು ಪಾರ್ವತಿ ಸಮೇತ ನೆಲೆಸಿ ಮಂಜುನಾಥನಾಗಿ ನಿನಗೆ ದರ್ಶನ ಕೊಡುತ್ತೇನೆ, ಸಪ್ತಕೋಟಿ ತೀರ್ಥಗಳು ಅಲ್ಲಿ ಬಂದು ನೆಲೆಸುವಂತೆ ಮಾಡುತ್ತೇನೆ ಎಂದು ಅನುಗ್ರಹಿಸುತ್ತಾರೆ. ಆದರೆ ಕದಳೀವನವು ಸಮುದ್ರ ರಾಜನಲ್ಲಿ ಸೇರಿರುತ್ತದೆ. ಪರಶುರಾಮರು ಕೇಳಿದಾಗ ಸಮುದ್ರ ರಾಜನು ಕೊಡುವುದಿಲ್ಲ. ಕೋಪಗೊಂಡ ಪರಶುರಾಮರು ತಮ್ಮ ಕೊಡಲಿಯನ್ನು ಸಮುದ್ರದತ್ತ ಎಸೆಯುತ್ತಾರೆ. ನನ್ನ ಕೊಡಲಿ ಎಲ್ಲಿಯವರೆಗೂ ಹೋಗುತ್ತದೋ ಅಲ್ಲಿಯವರೆಗೂ ಭೂಮಿಯನ್ನು ಬಿಟ್ಟು ಹಿಂದೆ ಸರಿ ಎಂದು ಆಜ್ಞೆ ಮಾಡುತ್ತಾರೆ. ಹೆದರಿದ ಸಮುದ್ರ ರಾಜ ದಾರಿ ಬಿಡುತ್ತಾನೆ. ಹಾಗೆ ಬಂದ ಕದಳಿ ಪ್ರದೇಶವೇ ತುಳುನಾಡು ಎಂಬ ಹೆಸರಾಗಿ ಪರಶುರಾಮ ಸೃಷ್ಟಿಯ ಕ್ಷೇತ್ರ ಎಂದು ಕರೆಯಲ್ಪಡುತ್ತಿದೆ. ಸುವರ್ಣ ಕದಳೀವನ ಮುಂದೆ ಕದರಿಕಾ ವಿಹಾರವಾಗಿ ಕದರಿ ಎಂದು ಗುರುತಿಸಲ್ಪಡುತ್ತಿದೆ. ಕದರಿ ಎಂದರೆ ಬಾಳೆಗಿಡ, ಕದಳೀವನ ಎಂದರೆ ಬಾಳೆಗಿಡಗಳಿಂದ ಆವೃತವಾದ ಪ್ರದೇಶ ಎಂದರ್ಥ. ಈ ಕದಳೀವನ ಎಂಬ ಪವಿತ್ರ ನೆಲದಲ್ಲಿ ಶ್ರೀ ಪರಶುರಾಮರು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕುರಿತು ತಪಸ್ಸು ಮಾಡುತ್ತಾರೆ. ತ್ರಿಮೂರ್ತಿಗಳು ಸೇರಿ ಶಿವಲಿಂಗದಲ್ಲಿ ಐಕ್ಯರಾಗಿ ಉದ್ಭವಿಸುತ್ತಾರೆ. ಆ ಉದ್ಭವ ಶಿವಲಿಂಗವೇ ಶ್ರೀ ಮಂಜುನಾಥನಾಗಿ ಶಿವನು ಪರಶುರಾಮನಿಗೆ ದರ್ಶನ ನೀಡಿರುತ್ತಾರೆ. ಶಿವಸಂಕಲ್ಪದಂತೆ ಸಪ್ತಕೋಟಿ ತೀರ್ಥಗಳೂ ಬಂದು ಇಲ್ಲಿ ನೆಲೆಸುತ್ತದೆ. ಸಾಮಾನ್ಯವಾಗಿ ನದಿ ತಟಗಳು, ತೀರ್ಥ ಕಲ್ಯಾಣಿಗಳು ದೇವಸ್ಥಾನದಿಂದ ಕೆಳಭಾಗದಲ್ಲಿ ಇರುತ್ತದೆ. ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ಬೆಟ್ಟದ ಕೆಳಭಾಗದಲ್ಲಿ ಶ್ರೀ ಮಂಜುನಾಥನ ದೇಗುಲವಿದ್ದು, ಬೆಟ್ಟದ ಮೇಲ್ಭಾಗದಲ್ಲಿ 9 ಪತ್ರ ಹೊಂಡಗಳನ್ನೊಳಗೊಂಡ ಮೋಕ್ಷಧಾಮ ತೀರ್ಥ ಕುಂಡವಿದೆ. ಈ ತೀರ್ಥ ಸ್ನಾನದ ಮೇಲೆ ಗೋಮುಖ ತೀರ್ಥವಿದೆ. ಜಗತ್ತಿನಲ್ಲೇ ಏಕೈಕ ಪುಣ್ಯಕ್ಷೇತ್ರ ಈ ರೀತಿ ಇರುವುದು. ಇದು ಕದಳೀವನ ಕ್ಷೇತ್ರದ ಹೆಮ್ಮೆ. ಭಕ್ತರು ಮೊದಲು ಈ ಮೋಕ್ಷಧಾಮ ತೀರ್ಥದಲ್ಲಿ ಮಿಂದು ನಂತರ ಮೇಲ್ಭಾಗಕ್ಕೆ ಬಂದರೆ ಶ್ರೀ ಗಣಪತಿಯ ಸನ್ನಿಧಿಯ ಮುಂಭಾಗದಲ್ಲಿ ಗೋಮುಖ ತೀರ್ಥವಿದೆ. ಇಲ್ಲಿ ಪರಿಶುದ್ಧ ತೀರ್ಥವು ನಿರಂತರ ಹರಿಯುತ್ತಿರುತ್ತದೆ. ಪವಿತ್ರ ಕಾಶಿಯಿಂದ ಭಾಗೀರಥಿಯು ಇಲ್ಲಿ ಹರಿಯುತ್ತಿದ್ದಾಳೆ. ಇದನ್ನು ಕಾಶಿ ಭಾಗೀರಥಿ ತೀರ್ಥ ಎನ್ನುತ್ತಾರೆ. ಈ ತೀರ್ಥವನ್ನು ಭಕ್ತರು ಕೊಂಡು ಹೋಗಿ ಅಲ್ಲಿರುವ ಚಂದ್ರಮೌಳೇಶ್ವರ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಅನಂತರ ಕದ್ರಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಮಾಡುತ್ತಾರೆ. ಇದೇ ಸರಿಯಾದ ಕ್ರಮ ಎಂದು ಹಿರಿಯರು ಹೇಳುತ್ತಾರೆ. ಈ ತೀರ್ಥವು ಹರಿದು 9 ಪತ್ರ ಹೊಂಡದಲ್ಲಿ ಸೇರುತ್ತದೆ. ಈ ತೀರ್ಥವು ಸಕಲ ರೋಗ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಅರ್ಚಕರು ಹೇಳುತ್ತಾರೆ. ಕದ್ರಿ ಕ್ಷೇತ್ರವು ಉದ್ಭವಿಸಿದ 106 ವರ್ಷಗಳ ನಂತರ ಉತ್ತರ ಭಾರತದ ಗೋರಖ್ಪುರದಿಂದ ನಾಥ ಸಂಪ್ರದಾಯದವರು ಧರ್ಮ ಪ್ರಚಾರಕ್ಕಾಗಿ ದಕ್ಷಿಣದ ಕಡೆಗೆ ಬಂದಾಗ ಕದಳೀವನ ಕ್ಷೇತ್ರವನ್ನು ನೋಡಿ ಇಲ್ಲೇ ಉಳಿಯುತ್ತಾರೆ. ಅತ್ಯೇಂದ್ರನಾಥ ಎಂಬ ನಾಥ ಪರಂಪರೆಯ ಗುರುಗಳು ಇಲ್ಲೊಂದು ಶಿವಲಿಂಗ ಸ್ಥಾಪಿಸಬೇಕೆಂದು ತಮ್ಮ ಶಿಷ್ಯ ಗೋರಕ್ಷನಾಥರಿಗೆ ಕಾಶಿಯಿಂದ ಆತ್ಮಲಿಂಗವನ್ನು ತರಲು ಕಳುಹಿಸುತ್ತಾರೆ. ಆದರೆ ಶ್ರೀ ಪರಶುರಾಮ ಪೂಜಿತ ಸ್ವಯಂಭೂ ಶ್ರೀ ಮಂಜುನಾಥ ಸ್ವಾಮಿ ಇರುವುದು ಗೊತ್ತಾಗಿ ಧರ್ಮ ಪ್ರಚಾರವನ್ನು ಆರಂಭಿಸುತ್ತಾರೆ.
ಎಷ್ಟೋ ವರ್ಷಗಳ ನಂತರ ಶಿಷ್ಯರಾದ ಗೋರಕ್ಷನಾಥರು ಕಾಶಿಯಿಂದ ಆತ್ಮಲಿಂಗವನ್ನು ತರುತ್ತಾರೆ. ಕದ್ರಿ ಕ್ಷೇತ್ರದಲ್ಲಿ ಈಗಾಗಲೇ ಸ್ವಯಂಭೂ ಶಿವಲಿಂಗವು ಇದ್ದುದರಿಂದ ಗುರು ಮತ್ಸೇಂದ್ರನಾಥರು ಶಿಷ್ಯ ಗೋರಕ್ಷನಾಥರಿಗೆ ಕಾಶಿಯ ಆತ್ಮಲಿಂಗವನ್ನು ಸಪ್ತಕೋಟಿ ತೀರ್ಥ ನೆಲೆಸಿರುವ 7ನೇ ಕುಂಡದಲ್ಲಿ ಸ್ಥಾಪಿಸಲು ಹೇಳುತ್ತಾರೆ. ಇದಾದ ಹಲವು ವರ್ಷಗಳ ನಂತರ ಸೋದೆಮಠದ ಶ್ರೀ ವಾದಿರಾಜ ಯತಿಗಳು ಧರ್ಮ ಪ್ರಚಾರಕ್ಕಾಗಿ ಧರ್ಮಸ್ಥಳಕ್ಕೆ ಬರುತ್ತಾರೆ. ಆಗ ಅಲ್ಲಿ ಯಾವುದೇ ದೇವಾಲಯಗಳಿಲ್ಲದಿರುವುದರಿಂದ ಅವರ ಪೂಜಾ ಕೈಂಕರ್ಯಗಳಿಗೆ ಅಡಚಣೆಯುಂಟಾಗಿ ಅಲ್ಲಿನ ರಾಜನಿಗೆ ಬೇಸರದಿಂದ ನುಡಿದು ಹೊರಟು ನಿಲ್ಲುತ್ತಾರೆ. ರಾಜಕುಟುಂಬ ಚಿಂತಿತರಾಗಿದ್ದನ್ನು ಅರಿತ ಅಲ್ಲಿನ ಕ್ಷೇತ್ರಾಧಿಪತಿ ಧರ್ಮದೈವ ಅಣ್ಣಪ್ಪ ಸ್ವಾಮಿಯು ಸೇವಕನ ವೇಷದಲ್ಲಿ ರಾಜನಲ್ಲಿಗೆ ಬಂದು, ಯತಿಗಳನ್ನು ಒಂದು ದಿನದ ಮಟ್ಟಿಗೆ ತಡೆಯಿರಿ, ದೇಗುಲ ನಿರ್ಮಾಣ ಆಗುತ್ತದೆ ಎಂದು ಭರವಸೆ ಕೊಡುತ್ತದೆ. ಅಣ್ಣಪ್ಪ ದೈವವು ತನ್ನ ದಿವ್ಯ ದೃಷ್ಟಿಯಿಂದ ಶಿವಲಿಂಗವೊಂದು ಕದಳೀವನದಲ್ಲಿರುವುದನ್ನು ಪತ್ತೆಹಚ್ಚಿ ಆ ಶಿವಲಿಂಗವನ್ನು ತರಲು ಕದಳೀವನಕ್ಕೆ ಹೋದರೆ ಅಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನದ ಕಾವಲು ಬಂಟ ಮಲರಾಯ ದೈವವು ಅಣ್ಣಪ್ಪ ಸ್ವಾಮಿಯೊಂದಿಗೆ ಕಾದಾಡಲಾರಂಭಿಸುತ್ತದೆ. ಆಗ ಶ್ರೀ ಮಂಜುನಾಥ ಸ್ವಾಮಿಯು ಪ್ರತ್ಯಕ್ಷವಾಗಿ ಅಣ್ಣಪ್ಪ ಸ್ವಾಮಿಗೆ 7ನೇ ತೀರ್ಥಕುಂಡದಲ್ಲಿ ಕಾಶಿ ಆತ್ಮಲಿಂಗವಿದೆ, ಕೊಂಡು ಹೋಗು ಎಂದು ಹೇಳುತ್ತಾರೆ. ಅದರಂತೆ ಅಣ್ಣಪ್ಪ ದೈವವು ಆ ಕಾಶಿಲಿಂಗವನ್ನು ಧರ್ಮಸ್ಥಳಕ್ಕೆ ತರುತ್ತದೆ. ಶ್ರೀ ವಾದಿರಾಜ ಯತಿಗಳು ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಾರೆ. ಹೀಗೆ ಧರ್ಮಸ್ಥಳ ಕ್ಷೇತ್ರವು ರೂಪುಗೊಳ್ಳುತ್ತದೆ. ಇದಾದ ನಂತರ ಅಣ್ಣಪ್ಪ ದೈವವು ಕದ್ರಿ ಕ್ಷೇತ್ರಕ್ಕೆ ಮನಸೋತು ಅದರ ಮಹತ್ವವನ್ನು ತಿಳಿದು ಅಲ್ಲಿ ಸ್ಥಾನವನ್ನು ಪಡೆಯಲು ಹೋದಾಗ ಮತ್ತೆ ಕದ್ರಿ ಕ್ಷೇತ್ರದ ರಕ್ಷಕ ದೈವ ಮಲರಾಯ ಬಂಟ ಯುದ್ಧಕ್ಕಿಳಿಯುತ್ತಾನೆ. ಆಗ ಮತ್ತೆ ಶ್ರೀ ಮಂಜುನಾಥೇಶ್ವರನು ಪ್ರತ್ಯಕ್ಷರಾಗಿ ಮಲರಾಯ ದೈವವು ಈ ಕ್ಷೇತ್ರದ ರಕ್ಷಕ ಮತ್ತು ಕ್ಷೇತ್ರಾಧಿಪತಿಯಾಗಿದ್ದಾನೆ, ಹಾಗಾಗಿ ನೀನು ದೇವಸ್ಥಾನದ ಮುಂಭಾಗ ನೆಲೆಸು ಎಂದು ಹೇಳುತ್ತಾರೆ. ಹೀಗೆ ಅಣ್ಣಪ್ಪ ದೈವವು ಕದ್ರಿಯಲ್ಲಿ ಸ್ಥಾನ ಪಡೆಯುತ್ತದೆ. ಆದರೆ ಇಲ್ಲಿ ಪುರುಷರಿಗೆ ಮಾತ್ರ ಪ್ರವೇಶ. ನಾಥ ಸಂಪ್ರದಾಯದ ಯೋಗೇಶ್ವರ ಮಠದ ಮೇಲ್ಭಾಗದ ಆವರಣದಲ್ಲಿ ಪಾಂಡವರ ಗುಹೆ ಇದೆ, ಸೀತಾಬಾವಿ ಇದೆ, ಶ್ರೀ ಪರಶುರಾಮ ಧೂನಿ ಇದೆ. ಯೋಗೇಶ್ವರ ಮಠದಲ್ಲಿ ಕಾಶಿಯ ಕಾಲಭೈರವ ಸನ್ನಿಧಿ ಇದೆ. ಪ್ರಸ್ತುತ ಮಠದ ಪರಂಪರೆಯ ಗುರುಗಳಾಗಿ ಯೋಗಿ ನಿರ್ಮಲನಾಥ್ ಮಹಾರಾಜ್ ಇದ್ದಾರೆ. ಉತ್ತರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ ಅವರು ಇದೇ ಪಂಥಕ್ಕೆ ಸೇರಿದವರಾಗಿದ್ದು ವಿಶೇಷ ಸನ್ನಿವೇಶಗಳಲ್ಲಿ ಅವರೂ ಇಲ್ಲಿ ಪಾಲ್ಗೊಳ್ಳುತ್ತಾರೆ. ಶ್ರೀ ಮತ್ಸ್ಯೇಂದ್ರನಾಥ, ಶ್ರೀ ಗೋರಕ್ಷನಾಥ, ಶ್ರೀ ಚೌರಂಗಿನಾಥ, ಪಂಜುರ್ಲಿ ಮಲರಾಯ ದೈವಗಳ ಅಭಿಷೇಕ ಪೂಜೆಗಳ ನಂತರ ಶ್ರೀ ಮಂಜುನಾಥ ಸ್ವಾಮಿಗೆ ಪೂಜಾದಿ ಸೇವೆಗಳು ನಡೆಯುತ್ತದೆ. ಶ್ರೀ ವಿಷ್ಣುದೇವರ ಸನ್ನಿಧಿ, ಬುದ್ಧನ ಸ್ತೂಪವೂ ಇಲ್ಲಿದೆ. ಕ್ರಿಸ್ತಶಕ 968 ಸ್ಥಾಪನೆಯಾದ ಭಾರತದ ಅತಿಶ್ರೇಷ್ಠ ಪಂಚಲೋಹದ ವಿಗ್ರಹ ತ್ರಿಲೋಕೇಶ್ವರ ಇಲ್ಲಿದೆ. ಹಾಗೆಯೇ ನವಗ್ರಹ, ಅಶ್ವತ್ಥವೃಕ್ಷ, ನಾಗದೇವಗಳ ಸನ್ನಿಧಿ, ಹನುಮಾನ್ ಮಂದಿರ, ಕದ್ರಿ ಉದ್ಯಾನಗಳಿವೆ. ಶ್ರೀ ಮಹಾಗಣಪತಿಯ ಗುಡಿ ಇದ್ದು ಇಲ್ಲಿ ನಿರಂತರ ಉರಿಯುವ ಧೂಪಕುಂಡವಿದೆ. ಶಬರಿಮಲೆಗೆ ಹೋಗುವ ಮುನ್ನ ಶ್ರೀ ಅಯ್ಯಪ್ಪ ಸ್ವಾಮಿಯು ಇಲ್ಲಿ ಬಂದು ಆಶೀರ್ವಾದಗಳನ್ನು ಪಡೆದಿದ್ದರಿಂದ ಇಲ್ಲಿ ಧರ್ಮಶಾಸ್ತ್ರ ಅಯ್ಯಪ್ಪನ ಗುಡಿಯೂ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯೂ ನೆಲೆಸಿದ್ದಾಳೆ. ಕಾರ್ತಿಕ ಮಾಸದಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವವೂ ಜರುಗುತ್ತವೆ. ಸತ್ಯನಾರಾಯಣ ಸ್ವಾಮಿಗೆ ನಿತ್ಯ ಪೂಜೆ ನಡೆಯುವುದರ ಜೊತೆಗೆ 365 ದಿನಗಳೂ ವ್ರತವನ್ನು ಆಚರಿಸಲಾಗುತ್ತದೆ. ಬೃಹತ್ ವಸಂತ ಮಂಟಪವಿದ್ದು ಸ್ವಾಮಿಯು ಇಲ್ಲಿ ಕುಳಿತು ಉತ್ಸವಾದಿಗಳನ್ನು ನೋಡುತ್ತಾರೆಂದು ಪ್ರತೀತಿ ಇದೆ. ಮಂಜುಶ್ರೀ ಎಂಬ ಅನ್ನಪ್ರಸಾದ ಶಾಲೆ ಇದ್ದು ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತದೆ. ವರ್ಷವಿಡೀ ಒಂದಿಲ್ಲೊಂದು ಪೂಜೆ ಪುನಸ್ಕಾರಗಳೊಂದಿಗೆ ವರ್ಷವಿಡೀ ಹಬ್ಬದ ವಾತಾವರಣವಿರುತ್ತದೆ ಇಲ್ಲಿ. ಅದರಲ್ಲೂ 9 ದಿನಗಳ ರಥೋತ್ಸವ ಅತಿ ವಿಜೃಂಭಣೆಯಿಂದ ಕೂಡಿರುತ್ತದೆ. ಸಂಕ್ರಾಂತಿ ಹಬ್ಬದ ಈ ಉತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಸೇರುತ್ತಾರೆ. ದೇವಸ್ಥಾನದ ಮುಖ್ಯಸ್ಥರಾದ ವಿಠಲದಾಸ ತಂತ್ರಿಗಳು, ಯೋಗೇಶ್ವರ ಮಠದ ಪ್ರಸ್ತುತ ಗುರುಗಳಾದ ಶ್ರೀ ನಿರ್ಮಲನಾಥ್ ಮಹಾರಾಜರು, ಇವರ ನೇತೃತ್ವದಲ್ಲಿ ಈ ಎಲ್ಲ ಉತ್ಸವಗಳು ನಡೆಯುತ್ತವೆ. ಧ್ವಜಸ್ತಂಭ ಪೀಠ, 70 ಧ್ವಜಸ್ತಂಭವನ್ನು ಮಂಗಳೂರಿನ ಮೊಗವೀರರು ನೆರವೇರಿಸುತ್ತಾರೆ ಮತ್ತು ಪಂಚಲೋಹದ 65 ಎತ್ತರದ ದೀಪಸ್ತಂಭವಿದ್ದು 18 ಅಂತಸ್ತುಗಳನ್ನು ಹೊಂದಿರುತ್ತದೆ. ದೀಪಗಳನ್ನು ಹಚ್ಚಿದಾಗ ಝಗಮಗಿಸುವ ಅದ್ಭುತ ದೃಶ್ಯಾವಳಿಗಳು ಕಣ್ತುಂಬಿಕೊಳ್ಳುತ್ತವೆ. ಈ ದೀಪಸ್ತಂಭದ ಜವಾಬ್ದಾರಿಯು ಕೆಳಗಿನ ಮನೆ ಎಂದು ಕರೆಯಲ್ಪಡುವ ಬಿಲ್ಲವ ಪಂಗಡದವರದ್ದಾಗಿರುತ್ತದೆ. ಇದು ಪ್ರಪಂಚದಲ್ಲೇ ಅತಿ ಎತ್ತರದ ಏಕೈಕ ಧ್ವಜಸ್ತಂಭ ದೀಪಸ್ತಂಭ ಎಂಬ
ಪ್ರಖ್ಯಾತಿಯನ್ನು ಪಡೆದಿದೆ. ಅಷ್ಟಲ್ಲದೆ ಕದ್ರಿಯ ಕಂಬಳ ಕೂಡ ವಿಶ್ವಪ್ರಸಿದ್ಧವಾಗಿದೆ. ದೇವಸ್ಥಾನವು ಬೆಳಗ್ಗೆ 6:00 ಮಧ್ಯಾಹ್ನ 1:00 ಸಂಜೆ 4:00 ರಾತ್ರಿ 8:00 ದರ್ಶನಕ್ಕೆ ಸಮಯವನ್ನು ನಿಗದಿ ಮಾಡಿದೆ. ಪ್ರತಿದಿನ ಬೆಳಗ್ಗೆ 8:00, ಮಧ್ಯಾಹ್ನ 12:00 ಹಾಗೂ ರಾತ್ರಿ 8:00 ಮೂರು ಹೊತ್ತು ವಿಶೇಷವಾಗಿ ಅಭಿಷೇಕಾದಿ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಕದ್ರಿ ಎಂದಾಕ್ಷಣ ಮಂಗಳೂರು, ಮಂಗಳೂರು ನೆನಪಾದರೆ ಕದ್ರಿಯ ನೆನಪಾಗುವುದು ಸಾಮಾನ್ಯವಾಗಿದೆ. ಕದ್ರಿಯ ಎತ್ತರದಲ್ಲಿ ನಿಂತು ನೋಡಿದರೆ ಮಂಗಳೂರು ನಗರದ ಸೌಂದರ್ಯ, ಹಸಿರು ಸೌಂದರ್ಯ ಎರಡೂ ಮಿಳಿತವಾಗಿ ಸುಂದರವಾಗಿ ಕಾಣುತ್ತದೆ. ಕದ್ರಿ ಕ್ಷೇತ್ರವು ಮಂಗಳೂರಿನ ಹೃದಯ ಭಾಗದಲ್ಲೇ ಇರುವುದರಿಂದ ಎಲ್ಲ ಊರು ನಗರಗಳಿಂದ ವಿಮಾನ, ರೈಲು, ಬಸ್ ಸಾರಿಗೆ ಸೌಲಭ್ಯಗಳಿದ್ದು ಭಕ್ತಾದಿಗಳು ಸುಲಭವಾಗಿ ಕದ್ರಿ ಕ್ಷೇತ್ರವನ್ನು ಸಂದರ್ಶಿಸಬಹುದಾಗಿದೆ. ನಮ್ಮ ರಾಜಧಾನಿ ಬೆಂಗಳೂರಿನಿಂದ 355 ಕಿಲೋಮೀಟರ್ಗಳ ದೂರದಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೂಲ ನೆಲೆಯಾದ ಸ್ವಯಂಭೂ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಲೇಬೇಕಲ್ಲವೇ? ವೀಕ್ಷಕ ಮಿತ್ರರೇ, ಧನ್ಯವಾದಗಳು.